ಖುಷಿ ಖುಷಿಯಾಗಿ ನಡ್ಸ್ಕೊಡ್ತೀನಿ. ಬಟ್ ಏನಪ್ಪ ಟೆನ್ಷನ್ ಅಂದ್ರೆ ಪ್ರತಿ ಸೀಸನ್ ಒಬ್ಬ ಹೀರೋ ಹುಡ್ಕೋತಾರೆ ನಮ್ಗೆ ತಲೆ ನೋಡ್ತಾರೆ. ಇದೊಂದೇ ಸರ್ ಖುಷಿ. ಕೃಷ್ಣದೇವರ ಅಲ್ಲೇ ಇರ್ತಾರೆ, ಉಳಿದವರೆಲ್ಲ ಅವ್ರು ಇರ್ತಾರೆ, ಬಾಳೆಗಾರರಾಗಿ ಇರ್ತಾರೆ. ಸಿ ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ ಅದು ಸಾಧಾರಣ ಅಲ್ಲ, ಎಲ್ಲದಕ್ಕಿಂತ ಕಷ್ಟದ ಕೆಲಸ. ಯಾಕಂದ್ರೆ ಅದು ನಟನೆ ಅಲ್ಲ, ಸತ್ಯನೂ ಅಲ್ಲ, ಅವೆರಡರ ಮಧ್ಯದಲ್ಲಿ ಒಂದು ಅಂತ ಇರುತ್ತೆ ಜೀವನ. ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಮರ್ತು ಹೋಗುತ್ತೆ. ಜೀವನ ಹೊರಗಡೆ ಇದೆ ಅಂತ ಗೊತ್ತು ಗೊತ್ತು ಹೊರ ಒಳಗಡೆ ಹೊಸ ಜೀವನ ರೂಪಿಸ್ಕೋತಾರೆ. ಹೊರಗಡೆ ಸ್ನೇಹಿತರೆಲ್ಲ ಮರ್ತೋಗ್ತಾರೆ, ಇರೋರು ಒಳಗಡೆನೆ ಅವರ ಕುಟುಂಬ ಆಗೋಗ್ತಾರೆ. ಅಂದಮೇಲೆ ಬಹಳ ಕಷ್ಟ ಅಲ್ಲಿರೋದು. ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ, ಬಹಳ 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 ಕಷ್ಟ. ಅದರಲ್ಲೂ ಇವರಿಗಿದ್ದ ಕಾಂಪಿಟೇಟರ್ಸು ಅವರಿಗೆ ಗೊತ್ತು, ಬಾತ್ರೂಮಲ್ಲಿ ಕಾಲ ಕಳೀತಾ ಇದ್ರು. ಏನ್ ಕರ್ತೇಕ್, ಬಟ್ ಆಲ್ಸೋ ಏನನ್ನ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್. ಗೆದ್ದು ಬಂದ್ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕಾಗಿಲ್ಲ. ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ, ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ. ಅಲ್ಲಿ ಇರುವಂತ ಪ್ರತಿಯೊಬ್ಬರು ಬರೀ ವಿನ್ನರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಅವ್ರದೇ ಆದಂತ ಒಂದು ಹಳ್ಳಿ ಇದೆ, ಮರ ಸಿಕ್ಕಲಿಲ್ಲ ಅದು. ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗನ್ಸುತ್ತೆ. ಕೆಲವು ಟೈಮ್ ನೋಡ್ಕೊಂಡು ಅನ್ನಿಸ್ಕೊತಾ ಇರ್ತೀನಿ, ಅನ್ಕೋತಾ ಇರ್ತೀನಿ ನಾನು, ಅಂದ್ರೆ ಚೆನ್ನಾಗಿತ್ತಲ್ಲ, ಇಷ್ಟು ಕ್ರೇಜ್ ಇದೆ, ಹೀಗಿದೆ, ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ ಇಂದ ನೋಡ್ಕೊಂಡು ಬರ್ತಾ ಇರೋದು ನಾನು. ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್. ಐ ವಿಲ್ ನಾಟ್ ಸೇ ಲಕ್ಕಿ, ಹೀಸ್ ಬಿನ್ ಸ್ಮಾರ್ಟ್. ದಟ್ ಈಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದರವರು. ಅಂಥದ್ರಲ್ಲಿ ಎರಡನೇದು ಏನಾಗುತ್ತೆ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಐ ಗೆಸ್ ಯು ಆರ್ ಇನ್ ದ ರೈಟ್ ಸ್ಪಾಟ್. ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ನಿಂತ್ಕೊಂಡು ತುಂಬ ಅಷ್ಟು ಹೇಳೋಕ್ಕಾಗಲ್ಲ. ಕಾರ್ತಿಕ್ ಭಟ್ ಒಂದಿಷ್ಟು ಪ್ಯಾಷನೇಟ್ ಜನಗಳ ಕೈಯಲ್ಲಿದ್ದೀರಾ ಅಂತ ಹೇಳಬಲ್ಲ, ಅಷ್ಟೊತ್ತು ಹೇಳಬಲ್ಲ ನಾನು. ಸೊ ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೆಯದು, ಆ ಪ್ರಶ್ನೆಗಳಿಂದ ಕಲೀರಿ, ಹೇಳ್ಕೊಡಕ್ಕೆ ಹೋಗ್ಬೇಡಿ. ಬಟ್ ಇಲ್ಲ, ವಾಟ್ ಐ ಆಮ್ ಸೇಯಿಂಗ್ ಈಸ್ ಹಾರ್ಡ್ ವರ್ಕಿಗೆ ಏನಂತೀರಿ ಆಲ್ಟರ್ನೇಟಿವ್ ಇಲ್ಲ, ಪುಟಿಂಗ್ ಯುವರ್ ಬೆಸ್ಟ್. ಬಿಕಾಸ್ ಇವತ್ತಂತೂ ಇಷ್ಟು ದೊಡ್ಡ ವೇದಿಕೆ ಆಗಿದೆ, ಇಷ್ಟು ಚೆನ್ನಾಗಿ ಸಜ್ಜ ಮಾಡಿದ್ದಾರೆ, ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ, ಕುಟುಂಬ ಇದೆ, ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್. ಆ್ಯಂಡ್ ನನಗೆ ಐ ರೆಸ್ಪೆಕ್ಟ್ ಮಿಸ್ಟರ್ ಕೆ ಕೆ ಅಲಾಟ್. ಆ್ಯಂಡ್ ಇಂಥವರೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು, ಇನ್ನೊಂದು ಮುಹೂರ್ತ ಇನ್ನೊಂದು ಮುಹೂರ್ತ, ಈ ಥರ ಸಿನಿಮಾ ಪದೇ ಪದೇ ಬರಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಇದ್ರದ್ದು ಒಳ್ಳೇದು ಮಾಡ್ಕೊಡಿ ಅಂತ ಹೇಳ್ತಾ. ಆ್ಯಂಡ್ ಗುರುವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು, ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು. ಐ ಮೀನ್ 5 ಡೇ ಶೂಟಿಂಗ್ ಅಂದರೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್, ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್. ಬಟ್ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇಡಬೇಕು. ಆ ಗಿರಿಯವರು ಹೇಳಿದಾಗೆ ಐ ಓನ್ಲಿ ಸಿ ಅ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಆಲ್ಸೋ ಇನ್ ಯು ದಟ್ ಯು ಹ್ಯಾವ್ ಆಲ್ರೆಡಿ ಪಬ್ಲಿಸೈಸಿಂಗ್ ಯುವರ್ ಫಿಲ್ಮ್ ಈವನ್ ಬಿಫೋರ್ ಇಟ್ ಸ್ಟಾರ್ಟೆಡ್ ಅಲ್ವೇ. ನಮಗೆ ಕೂರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಪಿಕ್ಚರೇ ತೋರಿಸ್ಬಿಟ್ರು. ಒಳ್ಳೇದಾಗ್ಲಿ ಸರ್, ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾರ್ಮ್ ವೆಲ್ಕಮ್. ಆ್ಯಂಡ್ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆ್ಯಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಡಿ ಆಗಿದೆ ಮನುವರಿಗೆ. ಸೊ ಅವರೆಲ್ಲ ನನ್ನ ಸ್ನೇಹಿತರು, ಇತ್ತೀಚೆಗೆ ಸಿಗೋದೆ ಭಾಳ ರೇರ್ ನಾವು ಇವಾಗ. ಬಿಕಾಸ್ ನಮ್ಮ ಸಿನಿಮಾನು ರಿಲೀಸ್ ಆಗೋಕ್ಕೆ ಆಗಿ ತುಂಬ ಟೈಮ್ ಆಗಿರೋದ್ರಿಂದ ಮಾಧ್ಯಮ ಚಿತ್ತಾ ಇರೋದು ನಡೀತಾ ಪ್ರೋಗ್ರಾಮ್ಗಳಲ್ಲಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಆಲ್ ಮೈ ಡಿಯರ್ ಮೀಡಿಯಾ ಫ್ರೆಂಡ್ಸ್ಗು ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ಹೇಳ್ತಾ, ಕಾರ್ತಿಕ್ ಐ ವಿಶ್ ಯು ಜಸ್ಟ್ ನಥಿಂಗ್ ಬಟ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಪ್ರಶ್ನೆ, ಬಹಳ ಅದ್ಭುತವಾಗಿ ಹೇಳಿದ್ರೆ ಅವಕಾಶ. ರಾಮರಸದಲ್ಲಿ ಏನು ಇರಲಿಲ್ಲ, ಅಮ್ಮ ನೀರಾಗಿ ಕೊಟ್ಟಿದ್ದರು. ಇವ್ರು ಹೇಳಿದ್ರು ಅದೆಲ್ಲ ಕುಡಿದ್ಬಿಟ್ಟು ಪಿಕ್ಚರ್ ನೋಡಿದ್ರು ಅಂತ ನನಗೆ ಯಾರು ಕಾಣಿಸ್ಲಿಲ್ಲ, ಇವರೇ ಕಾಣಿಸೋದು. ಆ್ಯಂಡ್ ನನಗೆ ಅವ್ರು ಹೇಳಿದ್ದು ಮನೆ ಕರ್ಕೊಂಬಂದ್ಬಿಟ್ಟು, ಸರ್ ಬನ್ನಿ ಸರ್, ಈ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಹೀರೋಯಿನ್ಗಳಿದ್ದಾರೆ, ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸುಳ್ಳು ಹೇಳಿ ಕರ್ಕೊಂಬಿಡಿ. ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್. ಬಹಳ ಅದ್ಭುತವಾಗಿ ಹೇಳಿದ್ರಿ, ಅವಕಾಶಗಳು ಬರ್ತಾ ಇರತ್ತೆ, ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳೋದು ಗೊತ್ತಿರಬೇಕು ಅಷ್ಟೇ. ಅದೇ ಪ್ರಶ್ನೆ, ನಾನು ಈ ಹಿಂದೆನೂ ಯಾವ್ದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸೇನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್, ಆಗ್ಲೇ ಇಡೀ ಕರ್ನಾಟಕದ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್. ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನೋಂತ ವೇದಿಕೆ. ಹೀರೋ ಆಗೋದಿದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ, ಸಾಮಾನ್ಯ ಮಾತು ಅಲ್ವೇ ಅಲ್ಲ. ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳುತ್ತೆ.
ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ ಕಡೆಯಿಂದ ಕಾರ್ತಿಕ್ ಈ ಸಂದರ್ಭದಲ್ಲಿ ವೇದಿಕೆ. ಹೀರೋ ಫಸ್ಟ್ ಹೀರೋ ಅಂತ ನಿಲ್ಲಿಸ್ಬೇಕಮ್ಮ, ಒಂದು ಹೀರೋ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.